ಕರ್ನಾಟಕದಲ್ಲಿ ನಡೆದಂತ 3x ಎಲೆಕ್ಷನ್ ನಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೈಪಾಳಿಯ ಮುಂದಾಗಿದೆ. ಬೃಹತ್ ಸಮಾವೇಶದ ಮೂಲಕ ಜನರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ ಕೈಪಾಳಿಯದ ನಾಯಕರು. ಭಾನುವಾರ ಸಂಡೂರು ಶಿಗ್ಗಾವಿಯಲ್ಲಿ ಈ ಕೃತಜ್ಞತಾ ಸಮಾವೇಶ ನಡೆಯುತ್ತೆ. ಭಾನುವಾರ ಬೆಳಗ್ಗೆ ಸಂಡೂರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ. ಜನರಿಗೆ ಕೃತಜ್ಞತೆ ಸಲ್ಲಿಸುವಂತ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಸಮಾವೇಶ ಇದು. ಮಧ್ಯಾಹ್ನ ಶಿಗ್ಗಾವಿ ಕ್ಷೇತ್ರದ ಸವಣೂರಿನಲ್ಲಿ ಸಮಾವೇಶವನ್ನು ನೆರವೇರಿಸಲಾಗುತ್ತೆ. ಶಿಗ್ಗಾವಿ ಹಾಗೂ ಸಂಡೂರು ಎರಡು ಕಡೆ ಕೂಡ ಕೃತಜ್ಞತಾ ಸಮಾವೇಶ ಇರುತ್ತೆ. ನಾಳೆ ಸಂಡೂರು ಹಾಗೂ ಶಿಗ್ಗಾವಿ, ಬೆಳಗ್ಗೆ ಸಂಡೂರಿನಲ್ಲಿದ್ದರೆ ಮಧ್ಯಾಹ್ನ ಶಿಗ್ಗಾವಿಯಲ್ಲಿ ಕಾರ್ಯಕ್ರಮ ಇರುತ್ತೆ. ಶಿಗ್ಗಾವಿಯ ಸವಣೂರಿನಲ್ಲಿ ಈ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಇನ್ನು ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೆವಾಲ್ ಕೂಡ ಸಾಥ್ ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಕ್ಕಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ತಿದ್ದಾರೆ. ಇದೇ ವೇಳೆ ಎರಡು ಕ್ಷೇತ್ರಗಳಿಗೆ ಕೆಲವು ಯೋಜನೆ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ನಿನ್ನೆ ಕೂಡ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಂಡಿರಬಹುದು. ಅಂದರೆ 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಗೆಲುವು ಆಗಿರೋದ್ರಿಂದ ಸವಣೂರಿನಲ್ಲಿ ನಡೆಯುವಂಥ ಸಮಾವೇಶ ಮತ್ತು ಸಂಡೂರಿನಲ್ಲಾಗುವಂಥ ಸಮಾವೇಶ ಎರಡೂ ಕಡೆ ಕೂಡ ಆಯಾ ಕ್ಷೇತ್ರಗಳಿಗೆ ಅನುದಾನ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಜನರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರೋದು. ನೋಡಿ, ಸಂಡೂರು ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ನ ಹಿಡಿತಾನೆ ಇದೆ, ಬಟ್ ಶಿಗ್ಗಾವಿ ಅಂತ ಬಂದಾಗ ಇಲ್ಲಿವರೆಗೂ ಕೂಡ ಅದು ಬಿಜೆಪಿಯ ಭದ್ರಕೋಟೆ ಅಂತ ಗುರುತಿಸ್ಕೊಂಡಿತ್ತು. ಬಸವರಾಜ ಬೊಮ್ಮಾಯಿಯವರ ಪುತ್ರನನ್ನೇ ಸೋಲಿಸಿ ಈಗ ಯಾಸೀರ್ ಖಾನ್ ಪಠಾಣ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಅವರಿಗೆ, ಕಾಂಗ್ರೆಸ್ಗೆ ಗೆಲುವನ್ನು ಕೊಟ್ಟಿರುವಂಥ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವಂಥ ನಿಟ್ಟಿನಲ್ಲಿ ಒಂದು ಕಡೆ ಸಂಡೂರು, ಮತ್ತೊಂದು ಕಡೆ ಶಿಗ್ಗಾವಿ, ಎರಡೂ ಕಡೆ ಕೂಡ ಕೃತಜ್ಞತಾ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ಎರಡೂ ಕಡೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹಲವು ಘೋಷಣೆಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್. ಶಿವು, ಈಗಾಗಲೇ ಭರ್ಜರಿ ಗೆಲುವನ್ನು ಸಾಧಿಸಿರುವಂಥ ಕಾಂಗ್ರೆಸ್ ಪಾಳಿಯ ಎರಡು ಕಡೆ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದೆ, ಕೃತಜ್ಞತಾ ಸಮಾವೇಶ ಸಂಡೂರು ಹಾಗೂ ಶಿಗ್ಗಾವಿ. ಕಾರ್ಯಕ್ರಮಗಳ ರೂಪುರೇಷೆ ಹೇಗಿದೆ ಅಂತ? ಇತ್ತೀಚೆಗೆ ನಡೆದಂತಹ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಜಯವನ್ನ ಗಳಿಸಿತ್ತು. ಸಂಡೂರು, ಶಿಗ್ಗಾವಿ ಹಾಗೆ ಚನ್ನಪಟ್ಟಣದಲ್ಲಿ 3 ಕ್ಷೇತ್ರಗಳಲ್ಲೂ ಕೂಡ ಮತದಾರರು ನಮ್ಮ ಕೈಯನ್ನ ಹಿಡಿದಿದ್ದಾರೆ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ಋಣ ಸಂದಾಯವನ್ನ ಮಾಡಬೇಕು ಅನ್ನುವಂತ ಕಾರಣದಿಂದ ಕೃತಜ್ಞತಾ ಸಮಾವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಸಂಡೂರು, ಶಿಗ್ಗಾವಿ ಹಾಗೆ ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲೂ ಕೂಡ ಕೃತಜ್ಞತಾ ಸಮಾವೇಶವನ್ನ ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಅದರಂತೆ ಈಗ ಮೊದಲಿಗೆ ಭಾನುವಾರ 2 ಕ್ಷೇತ್ರಗಳಲ್ಲಿ, ಸಂಡೂರು ಮತ್ತೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಸಮಾವೇಶದ ಮೂಲಕ ಜನರಿಗೆ ಮತವನ್ನ ನೀಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವ ಮೂಲಕ ಇನ್ನೊಂದು ಕಡೆ 2 ಕ್ಷೇತ್ರಗಳಿಗೂ ಕೂಡ ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಮೊದಲಿಗೆ ವಾಗ್ದಾನವನ್ನ ಮಾಡಲಾಗಿತ್ತು ಪ್ರಚಾರದ ಸಂದರ್ಭದಲ್ಲಿ, ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೇ ಆದ್ರೆ ಕ್ಷೇತ್ರಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನ ಕೊಡ್ತೇವೆ, ವಿಶೇಷ ಯೋಜನೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆ ಒಂದು ಭರವಸೆಗಳ ಆಧಾರದ ಮೇಲೆ, ಗ್ಯಾರಂಟಿಗಳ ಆಧಾರದ ಮೇಲೆ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ರು. ಅದಕ್ಕೆ ಕಾರಣ ಅಲ್ಲಿರುವಂತಹ ಜನ, ಅಂದ್ರೆ ಪ್ರತಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಜನ ಗೆಲ್ಲಿಸಿದ್ದಾರೆ ಅನ್ನುವಂತ ಕಾರಣಕ್ಕೆ 2 ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ, ವಿಶೇಷ ಪ್ಯಾಕೇಜ್ ಅನ್ನ ಆ 2 ಕಾರ್ಯಕ್ರಮಗಳಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟಂತಹ ಮತದಾರರಿಗೆ ಋಣ ಸಂದಾಯ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಶಿಗ್ಗಾವಿ, ಸಂಡೂರು ಎರಡೂ ಕಡೆ ಕೂಡ ಈ ಕೃತಜ್ಞತಾ ಸಮಾವೇಶ ನಡೆಯುತ್ತೆ. ಸಮಾವೇಶದಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೆವಾಲ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.
ನಿನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ಮಾಡಿದ್ರು, ಅದು ಜನ ಕಲ್ಯಾಣ ಕಾರ್ಯಕ್ರಮ ಹಾಸನದಲ್ಲಿ. ಅದಾದ ಬಳಿಕ ಇದು ಕೂಡ ಬೃಹತ್ ಕಾರ್ಯಕ್ರಮ ಆಗಲಿದೆ.